ಗೋಬಿ ಮಂಜೂರಿ ಮಾಡೋದಕ್ಕೋಸ್ಕರ ನಾನು ಅರ್ಧ ಕೆ ಜಿ ಎಲೆಕೋಸು ತೊಗೊಂಡಿದ್ದೀನಿ. ಇದಕ್ಕೆ ರೈಸ್ ಪೌಡರು 2 ಟೇಬಲ್ ಸ್ಪೂನು ಬಿಗ್ ಸ್ಪೂನಲ್ಲಿ ಹಾಕ್ಕೊಂಡಿದ್ದೀನಿ, ಮತ್ತು 2 ಟೇಬಲ್ ಸ್ಪೂನು ಅದೇ ಕ್ವಾಂಟಿಟಿಯಲ್ಲೇ ನಾನು ಕಾರ್ನ್ಫ್ಲವರ್ ಆ್ಯಡ್ ಮಾಡಿದ್ದೀನಿ, 1/4 ಚಿಟಿಕೆ ಸೋಡಾ ಆ್ಯಡ್ ಮಾಡಿದ್ದೀನಿ, ಮತ್ತಿನ್ನೇನು ಆ್ಯಡ್ ಮಾಡಿಲ್ಲ. ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಸ್ವಲ್ಪ ದೊಡ್ಡದು ತೊಗೊಳ್ಳಿ ಮಿಕ್ಸ್ ಮಾಡ್ಕೊಳ್ಳೋದಕ್ಕೋಸ್ಕರ. ಇದು ಈ ಮ್ಯಾರಿನೇಟ್ನ ನೀವು ಮಾಡ್ಕೊಂಡು ಇಟ್ಕೊಂಡು ವಾರಕ್ಕೊಂದು ಸತಿ ಕೂಡ ನೀವು ಫ್ರೈ ಮಾಡ್ಕೋಬೋದು. ಫ್ರೈ ಮಾಡ್ಕೊಂಡು ಇಟ್ಕೊಂಡ್ರೆ, ಇದು ಕಲಸ್ಕೊಂಡು ಇಟ್ಕೊಂಡ್ರೆ ವಾರದಲ್ಲಿ ಯಾವಾಗ ಬೇಕಾದರೂ ನಾವು ಇದು ಗೋಬಿ ಮಂಜೂರಿ ಮಾಡ್ಕೋಬೋದು ಇನ್ಸ್ಟೆಂಟಾಗಿ. ನಾನು 1/2 ಕೆಜಿ ತೊಗೊಂಡಿದ್ದೀನಿ ಎಲೆಕೋಸು, ಸಣ್ಣದಾಗಿ ಹಚ್ಕೊಂಡಿದ್ದೀನಿ. ಮಿಕ್ಸ್ ಆಯಿತು ಇದು. ಇದಕ್ಕೆ ನಾವಿವಾಗ 1 ಟೇಬಲ್ ಸ್ಪೂನು ಚಿಕನ್ ಮಸಾಲ ಹಾಕ್ಕೋತೀನಿ. ನೀವು 1 ಟೇಬಲ್ ಸ್ಪೂನ್ ಹಾಕ್ಕೊಳ್ಳಿ, ನಾನು ಕಣ್ಣಂದಾಜಲ್ಲಿ ಹಾಕ್ತೀನಿ. ಈಗ ಸಾಲ್ಟ್ ಆ್ಯಡ್ ಮಾಡ್ಕೊಳ್ಳೋಣ. ಎಷ್ಟು ಬೇಕೋ ಅಷ್ಟು ಸಾಲ್ಟು ಆ್ಯಡ್ ಮಾಡ್ಕೊಳ್ಳಿ. 1/4 ಟೇಬಲ್ ಸ್ಪೂನ್ ಆ್ಯಡ್ ಮಾಡ್ಕೊಳ್ಳಿ, ಆಮೇಲೆ ಕಮ್ಮಿ ಆದರೆ ಮತ್ತೆ ಆ್ಯಡ್ ಮಾಡ್ಕೊಳ್ಬೋದು. 1/2 ಟೇಬಲ್ ಸ್ಪೂನ್ ಚಿಲ್ಲಿ ಪೌಡ್ರ್ ಹಾಕ್ಕೋತಾ ಇದ್ದೀನಿ, ಮತ್ತು 1 ಚಿಟಿಕೆ ಪೆಪ್ಪರ್ ಆ್ಯಡ್ ಮಾಡ್ಕೊತೀನಿ, ಮತ್ತು ಸ್ವಲ್ಪ ಗರಂ ಮಸಾಲ ಹಾಕ್ಕೋತೀನಿ. ಇದು ಅಷ್ಟೇ, 1/2 ಸ್ಪೂನು ಹಾಕ್ಕೊಳ್ಳಿ. ಈಗ ಇದು ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡ್ಮೇಲೆ ಇದು ಫುಲ್ಲು ಮ್ಯಾರಿನೇಟ್ ಬಂದು ಕಡಲೆ ಹಿಟ್ಟಲ್ಲಿ ಮಾಡ್ಕೋಬೇಕು. ಎರಡು ಕೈ ಹಿಡಿ ಹಾಕ್ಕೋತಾ ಇದ್ದೀನಿ ನಾನು ಫಸ್ಟು, ನೋಡ್ಕೊಳ್ಳೋಣ. ಈಗ ಇದಕ್ಕೆ ನೀರು ಹಾಕ್ಕೊಂಡು ಚೆನ್ನಾಗಿ ಕಲಸ್ಕೋಬೇಕು. ಎರಡು ಹಿಡಿ ಹಾಕ್ಕೊಂಡಿದ್ದೀನಿ ನಾನು, ಚೆನ್ನಾಗಿ ಇಸ್ಕಿ ಇಸ್ಕಿ ಇದೆಲ್ಲ ಸಾಫ್ಟ್ ಬರಬೇಕು ಅಲ್ಲಿವರೆಗೂ ಇಸ್ಕಿ ನಾವು ಇದನ್ನು ಕಲಸ್ಕೋಬೇಕು. ಹಿಂಗೆ ಇಸುತ್ತಾ ಇಸುತ್ತಾ ಚೆನ್ನಾಗಿ ಇಸಿದಷ್ಟು ಅದು ಸಾಫ್ಟಾಗಿ ಬರುತ್ತೆ, ಕೋಸು ಕೂಡ ಮುದ್ರದಂಗೆ ಆಗುತ್ತೆ, ಆಗ ನಾವು ಬಾಲ್ಸ್ ಮಾಡೋದಕ್ಕೆ ಸರಿ ಹೋಗುತ್ತೆ. ನೋಡಿ, ಇದು ಮಿಕ್ಸ್ ಆಗಿದೆ. ಇನ್ನೂ ಇದಕ್ಕೆ ನಾನು ಕಡಲೆ ಹಿಟ್ಟು ತಗೋತೀನಿ. ಇನ್ನೂ ಸ್ವಲ್ಪ ಜಾಸ್ತಿನೇ, 1 ಹಿಡಿಯಷ್ಟು ನಾನು ಹಾಕ್ಕೊಂಡಿದ್ದೀನಿ. ಅಂದರೆ ಕಡಲೆ ಹಿಟ್ಟು ನೋಡ್ತಾ ನೀಡ್ತಾ ನೀವು ಕಲಸ್ಕೋಬೋದು. ಇದು ಕಲಿಸ್ತಾ ಕಲಿಸ್ತಾ ನಿಮಗೆ ಗೊತ್ತಾಗುತ್ತೆ ಕನ್ಸಿಸ್ಟೆನ್ಸಿ. ಚೆನ್ನಾಗಿ ಕಲಸ್ಬೇಕಿದು. ಇಸ್ಕಬೇಕು ಚೆನ್ನಾಗಿ, ಈ ಥರ ಇಸ್ಕಿ ಇಸ್ಕಿ ಕಲಸಿದ್ರೆ ಅದು ಎಲೆಕೋಸು ಅನ್ನೋದು ಮುದುರುತ್ತೆ. ಎಲೆಕೋಸಲ್ಲಿ ಕ್ಯಾಬೇಜ್ 65 ಅಂತ ಕೂಡ ಮಾಡ್ತಾರೆ, ಆ ಥರ ಕೂಡ ನೀವು ಟ್ರೈ ಮಾಡ್ಬೋದು. ಇದು ನಾನು ಕಲಸ್ಕೊತೀನಿ ನೀಟಾಗಿ. ನೋಡಿ, ಇದು ಚೆನ್ನಾಗಿ ಮ್ಯಾರಿನೇಟ್ ಮಾಡಿ ಇಟ್ಕೊಂಡಿದ್ದೀನಿ. ನಾನು ಎಷ್ಟು ತೋರಿಸಿದ್ದೀನೋ ಅಷ್ಟೇ ವಾಟರ್ ಆ್ಯಡ್ ಮಾಡ್ಕೊಂಡಿದ್ದೀನಿ. ಯಾಕೆ ಅಂದರೆ ಅದರಲ್ಲೇ ನಾವು ವಾಟ್ರು ಬಿಟ್ಕೊಳ್ಳುತ್ತೆ. ನಾನು ಮತ್ತೆ ನಾನು ಕಡಲೆ ಹಿಟ್ಟು 1 ಹಿಡಿ ಆ್ಯಡ್ ಮಾಡ್ಕೊಂಡಿದ್ದೀನಿ, ಮತ್ತು ಸಾಲ್ಟು ಕಮ್ಮಿ ಇತ್ತು, ಖಾರ ಕೂಡ ಕಮ್ಮಿ ಇತ್ತು. ನಾನು ಟೇಸ್ಟು ಚೆಕ್ ಮಾಡಿಕೊಂಡು ಉಪ್ಪು ಸ್ವಲ್ಪ ಖಾರ ಸ್ವಲ್ಪ ಆ್ಯಡ್ ಮಾಡ್ಕೊಂಡಿದ್ದೀನಿ ಎಕ್ಸ್ಟ್ರಾ. ನೋಡಿ, ವಾಟ್ ಅದರಲ್ಲೇ ಇರುತ್ತೆ. ನೀವು ಗಟ್ಟಿಯಾಗಿ ಕಲಸಿದ್ರು ಕೂಡ ಆ ಕ್ಯಾಬೇಜಲ್ಲಿ ನೀರಿರೋದ್ರಿಂದ ನೀರಿನ ಅಂಶ ಎಲ್ಲ ಹೊರಗಡೆ ಬಂದುಬಿಡುತ್ತೆ ನೀರು, ಹಾಗಾಗಿ ಜಾಸ್ತಿ ಆ್ಯಡ್ ಮಾಡ್ಕೊಳಕ್ಕೆ ಹೋಗ್ಬಿಡ್ರಿ, ಲಿಕ್ವಿಡ್ ಟೈಪ್ ಬಂದುಬಿಡುತ್ತೆ. ನೋಡಿ, ಇದು ಪರ್ಫೆಕ್ಟ್ ಕನ್ಸಿಸ್ಟೆನ್ಸಿಲಿದೆ, ಹಿಟ್ಟು ಕರೆಕ್ಟಾಗಿದೆ, ಮತ್ತು ಕ್ಯಾಬೇಜ್ ಕೂಡ ಜಾಸ್ತಿನೇ ಇದೆ, ಆ ಥರ ಇದೆ. ನೀವು ಇದೇ ಟೈಪಲ್ಲಿ ಕಲಸ್ಕೊಳ್ಳಿ. ಇದು 1/2 ಅನ್ ಅವರ್ ಇದು ನೆನೆಯಬೇಕು ಚೆನ್ನಾಗಿ, ಉಪ್ಪು ಖಾರ ಹಿಟ್ಟು ಎಲ್ಲ ಹೊಂದ್ಕೊಳ್ಳೋ 1/2 ಅನ್ ಅವರ್ ಬಿಟ್ಬಿಡ್ಬೇಕು. ಆವಾಗೆ ನಮಗೆ ಆ ಗೋಬಿ ಅನ್ನೋದು ನಮಗೆ ನೀಟಾಗಿ ಫ್ರೈ ಆಗೋದು.
ಮತ್ತೆ ಒಂದೆರಡು ಮೂರು ಸಾರಿ ಚೆನ್ನಾಗಿ ಇಸ್ಕಿ ಇಸ್ಕಿ ಸ್ಮ್ಯಾಶ್ ಮಾಡಿದ್ರೆ, ಆ ಕ್ಯಾಬೇಜ್ ಎಲ್ಲಾದರೂ ದೊಡ್ಡ ದೊಡ್ಡದಾಗಿದ್ದರೆ ಕೂಡ ಅದು ತುಂಬ ಸ್ಮ್ಯಾಶ್ ಆಗಿಬಿಡುತ್ತೆ, ವಾಟರ್ ಅನ್ನೋದು ಕೂಡ ಬಿಟ್ಕೊಡುತ್ತೆ. ನಾವು ಗಟ್ಟಿಯಾಗಿ ಏನಾದರೂ ಕಲಸಿದ್ರೆ ವಾಟ್ರ್ ಬಿಟ್ಕೊಳ್ಳುತ್ತೆ. ನೋಡಿ ಈಗ ಪರ್ಫೆಕ್ಟಾಗಾಯಿತು. ನಾನು ಇನ್ನೊಂದೆರಡು ಸತಿ ಕಲಸ್ಕೊಂಡು ಲಿಟ್ ಕ್ಲೋಸ್ ಮಾಡಿ ಒಂದು ಸೈಡಲ್ಲಿ ಒಂದು ಹಾಫ್ ಆನ್ ಅವರು ರೆಸ್ಟ್ ಮಾಡೋಕ್ಕೆ ಬಿಡ್ತೀನಿ. ಮತ್ತೆ ಆಮೇಲೆ ಹೇಗೆ ಮಾಡಬೇಕು ಅಂತ ನಾನು ತೋರಿಸ್ತೀನಿ. ಕ್ಲೋಸ್ ಮಾಡಿದ್ದೀನಿ, ಇದನ್ನೊಂದು ಹಾಫ್ ಆನ್ ಅವರ್ ರೆಸ್ಟ್ ಮಾಡೋಣ. ಇದಕ್ಕೆ ಬೇಕಾಗಿರುವಂತಹ ವೆಜಿಟೇಬಲ್ ನಾನು ಆನಿಯನ್ನು ಮತ್ತು ಕ್ಯಾಪ್ಸಿಕಮ್ಮು ಸ್ವಲ್ಪ ಗಾರ್ಲಿಕ್ಕು ಸ್ಲೈಸ್ ಆಗಿ ಕಟ್ ಮಾಡ್ಕೊತೀನಿ. ನೋಡಿ ಸ್ಲೈಸ್ ಆಗಿ ಸ್ಕ್ವೇರ್ ಶೇಪ್ ನಾನು ಆನಿಯನ್ ಕಟ್ ಮಾಡ್ಕೊಂಡಿದ್ದೀನಿ. ಅದೇ ಶೇಪಲ್ಲೇ ನೋಡಿ ಕ್ಯಾಪ್ಸಿಕಮ್ ಕಟ್ ಮಾಡ್ಕೊಂಡಿದ್ದೀನಿ, ಮತ್ತು ಗಾರ್ಲಿಕ್ ಕಟ್ ಮಾಡ್ಕೊಂಡಿದ್ದೀನಿ. ಈ ಸೈಜಲ್ಲೇ ಕಟ್ ಮಾಡ್ಕೊಳ್ಳಿ ಎಲ್ಲಾನು ಮೂರೂ. ಮತ್ತು ಇದಕ್ಕೆ ನೀವು ನಾನು ಗ್ರೀನ್ ಚಿಲ್ಲಿ ಸಾಸು ಮತ್ತು ರೆಡ್ ಚಿಲ್ಲಿ ಸಾಸ್ ಇದ್ದರೆ ಕೂಡ ರೆಡ್ ಚಿಲ್ಲಿ ಸಾಸ್ ಕೂಡ ತೊಗೋಬೋದು. ಗ್ರೀನ್ ಚಿಲ್ಲಿ ಸಾಸು ಮತ್ತು ಸೋಯಾ ಸಾಸು ಮತ್ತು ಕೆಚಪ್ ತೊಗೊಂಡಿದ್ದೀನಿ ನಾನು. ಸಪೋಸ್ ಗ್ರೀನ್ ಚಿಲ್ಲಿ ಸಾಸ್ ಇಲ್ಲ ಅಂದರೆ ಗ್ರೀನ್ ಚಿಲ್ಲಿನ ಇದೇ ಟೈಪಲ್ಲಿ ಸ್ಲೈಸ್ ಆಗಿ ಕಟ್ ಮಾಡ್ಕೊಳ್ಳಿ. ಅಷ್ಟೇ ಇದಕ್ಕೆ ಬೇಕಾಗಿರೋ ಇಂಗ್ರೀಡಿಯೆಂಟ್ಸು. ನೋಡಿ ಇದು ಹಾಫ್ ಆನ್ ಅವರ್ ಆಗಿದೆ. ಆಗಲೇ ಎಷ್ಟೊಂದಿತ್ತು ಕಾಲಿಫ್ಲವರು, ಈಗ ನೋಡಿ ಕ್ಯಾಬೇಜ್ ಎಷ್ಟೊಂದಿತ್ತು, ಈಗ ನೋಡಿ ಎಷ್ಟಾಗಿದೆ. ವಾಟ್ರು ಕೂಡ ನೋಡಿ ಕಾಣಿಸ್ತಾ ಇರ್ಬೋದು, ಫುಲ್ಲು ವಾಟ್ರ್ ಬಿಟ್ಕೊಂಡಿದೆ. ಹಾಗಾಗಿ ನಾವು ಗಟ್ಟಿ ಕಲಸ್ಕೊಂಡ್ರೆ ಅದು ವಾಟ್ರ್ ತನ್ನಲ್ಲೇ ಅದರಲ್ಲೇ ಇರುತ್ತೆ, ಅದೇ ಬಿಟ್ಕೊಳ್ಳುತ್ತೆ. ನೋಡಿ ಈಗ ಆರಾಮಾಗಿ ನಾವು ಇನ್ನೊಂದು ಬೈಟ್ ಕಲಸ್ಕೊಂಡು ನೀಟಾಗಿ ಫ್ರೈ ಮಾಡ್ಕೊಳ್ಳೋಣ. ಆಯ್ತು, ಇದು ಹಾಫ್ ಆನ್ ಅವರ್ ರೆಸ್ಟ್ ಆಗಿದೆ. ಇದು ಮಸಾಲ ಎಲ್ಲ ಚೆನ್ನಾಗಿ ಹಿಡಿದಿರುತ್ತೆ. ಈಗ ನಾವು ಫ್ರೈ ಮಾಡ್ಕೊಳ್ಳೋಣ ಇದನ್ನು. ನೋಡಿ ಈ ಥರ ಸಣ್ಣದಾಗಿ ಉಂಡೆ ಮಾಡ್ಕೋಬೇಕು, ರೌಂಡ ಗುಂಡಿಗೆ ಹಿಂಗಂತ ಹಿಂಗಂದ್ರೆ ಆಗೋಗುತ್ತೆ, ಗುಂಡಿಗಿರಬೇಕು. ನೋಡಿ ಇದು ಗ್ರೀನ್ ಆಗಿರೋದು ಕ್ಯಾಬೇಜೆ, ಕ್ಯಾಬೇಜ್ ಲೀಫ್ ಅದು. ಈ ಥರ ಗುಂಡಿಗೆ ಮಾಡಿಕೊಂಡು ಹಿಂಗೆ ಬಿಡಬೇಕು, ಸಣ್ಣ ಸಣ್ಣದಾಗಿ ಉಂಡೆ ಮಾಡ್ಕೊಳ್ಳಿ. ಗುಂಡಿಗೆ ಹಿಂಗೆ ಮಾಡಿಕೊಂಡು ನೋಡಿ ರೌಂಡಾಗಿ ಮಾಡ್ಕೊಂಡು ಹಿಂಗಂದ್ರಿ, ಏನಾದರೂ ಸ್ವಲ್ಪ ಹಂಗೆ ಉದ್ದ ದಪ್ಪ ಆ ಥರ ಇದ್ದರೆ ಸಣ್ಣಕ್ಕೆ ಎತ್ಕೊಂಡು ಹಿಂಗೆ ಬಿಟ್ಕೊಳ್ಳಿ. ಇದಕ್ಕೆ ಪಕ್ಕ ಗೋಬಿ ಸೈಜ್ ಮಾಡ್ಕೊಳ್ಳಿ. ಅಷ್ಟೇ ಆಯ್ತು, ಮುಗೀತು ಗೋಬಿ ಕಟ್ಟೆ. ಆಯ್ತದು ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡು ಪರ್ಫೆಕ್ಟಾಗಿ ನಾವು ಬೇಯಿಸ್ಕೋಬೇಕು. ಸಪೋಸ್ ನಾವು ಹಾಕೋದು ನಿಧಾನ ಆದರೂ ಕೂಡ ಅದು ಫ್ರೈ ಆಗಿರೋದು ನಮಗೆ ಗೋಲ್ಡನ್ ಬ್ರೌನ್ ಕಾಣಿಸುತ್ತೆ, ಆವಾಗ ನಾವು ಒಂದೊಂದಾಗಿ ತೆಕ್ಕೊಬಿಡ್ಬೇಕು. ಯಾವ್ದ್ಯಾವ್ದು ಬೆಂದಿದೆಯೋ ನೋಡಿಕೊಂಡು ನಾವು ತೆಕ್ಕೊಂಡ್ರೆ ನಮಗೆ ಪರ್ಫೆಕ್ಟ್ ಗೋಬಿ ಫ್ರೈ ರೆಡಿ ಆಗುತ್ತೆ. ಮತ್ತು ಆಮೇಲೆ ಗೋಬಿ ನಾನು ಹೆಂಗೆ ಮಾಡೋದು ಅಂತ ಲಾಸ್ಟಲ್ಲಿ ನಾನು ತೋರಿಸ್ತೀನಿ. ನೋಡಿ ಈ ಥರ ಕಲರ್ ಬರಬೇಕು, ಈ ಥರ ಕಲರ್ ಬರೋವರೆಗೂ ನಾವು ನೀಟಾಗಿ ಫ್ರೈ ಮಾಡಿಕೊಂಡು ತೆಗೆದು ಹಾಕ್ಕೋಬೇಕು. ನೋಡಿ ಇದು ಇನ್ನೂ ಒಂಚೂರು ಆಗಬೇಕು, ಇದು ಇನ್ನೂ ಒಂಚೂರು ಫ್ರೈ ಆಗಬೇಕು. ಆಗಿರೋದಾಗಿರೋದು ನಾವು ತೆಕ್ಕೊಂತಾನೇ ಇರಬೇಕು, ಯಾಕಂದರೆ ನಾವು ಒಂದೊಂದೇ ಗುಂಡಿಗೆ ರೌಂಡ್ ಮಾಡಿ ಹಾಕಿರ್ತೀವಿ ನಿಧಾನಕ್ಕೆ. ಒಂದು ಬೆಂದಿರುತ್ತೆ ಒಂದು ಬೆಂದಿರಲ್ಲ, ನೋಡ್ಕೊಂಡು ಹುಷಾರಾಗಿ ತೆಗೆದು ಸೈಡಿಗೆ ತೆಕ್ಕೊಬಿಡಬೇಕು. ಇಲ್ಲ ಅಂದರೆ ಇದು ಜಾಸ್ತಿ ಫ್ರೈ ಆದರೆ ಕಹಿ ಬರೋ ಚಾನ್ಸಸ್ ಕೂಡ ಇದೆ, ಹಾಗಾಗಿ ನಾವು ಸೈಡಿಗೆ ತೆಕ್ಕೊಬಿಡಬೇಕು. ನೋಡಿ ಇದು ಆಲ್ಮೋಸ್ಟ್ ಆಗಿ ಒಂದು ಮಿನಿಟ್ ಅಷ್ಟೇ. ನಾನು ಮೀಡಿಯಂ ಫ್ಲೇಮಲ್ಲಿ ಇದನ್ನು ಬೇಯಿಸ್ಕೊಂಡಿದ್ದೀನಿ. ಹೈ ಫ್ಲೇಮಲ್ಲಿ ಬೇಯಿಸ್ಕೊಂಡ್ರೆ ಆ ಹಿಟ್ಟೆಲ್ಲ ಮೂರು ಥರ ಹಿಟ್ಟು ಹಾಕಿದ್ದೀನಿ ಇದಕ್ಕೆ, ಅದೆಲ್ಲ ನೀಟಾಗಿ ಬೇಯಲ್ಲ ಮೀಡಿಯಂ ಫ್ಲೇಮಲ್ಲಿ. ನಮಗೆ ಸ್ವಲ್ಪ ಲೇಟ್ ಆದರೂ ಪರವಾಗಿಲ್ಲ, ನಿಧಾನಕ್ಕೆ ಬೇಯಿಸ್ಕೊಂಡ್ರೆ ಪರ್ಫೆಕ್ಟಾಗಿರೋ ಗೋಬಿ ಸಿಗುತ್ತೆ ನಮಗೆ, ಇಲ್ಲಾಂದರೆ ಕಹಿ ಬರೋ ಚಾನ್ಸಸ್ ಕೂಡ ಇದೆ. ನೋಡಿ ಇದು ಆಲ್ಮೋಸ್ಟ್ ಆಯಿತು, ಎಲ್ಲ ತೆಗಿತೀನಿ ಇದನ್ನು. ನೋಡಿ ಇದೆಲ್ಲ ಆಯಿತು, ತೆಗಿತಾ ಇದ್ದೀನಿ. ಮತ್ತೆ ಇನ್ನೊಂದ್ಸತಿ ಎಷ್ಟು ಬೇಕೋ ಒಂದು ಗೋಬಿ ಮಾಡೋಕ್ಕೋಸ್ಕರ ಪರ್ಫೆಕ್ಟಾಗಿ ಹಾಕ್ಕೋಬೇಕು. ಇನ್ನೊಂದ್ಸರಿ ನಾನು ಇನ್ನೊಂದು ಒಬ್ಬೆ ಹಾಕ್ಕೊತೀನಿ, ನೀಟಾಗಿ ಆಯಿಲ್ ಎಲ್ಲ ತೆಗೆದ್ಬಿಡ್ಬೇಕು. ಗುಂಡಕ್ಕೆ ಮಾಡ್ಕೊಂಡು ಬಿಟ್ಟಿದ್ದೀನಿ ನಾನು ಸಿಮ್ಮಲ್ಲಿ ಇಟ್ಕೊಂಡಿದ್ದೀನಿ, ಯಾಕಂದರೆ ಚೆನ್ನಾಗಿ ಬೇಯಬೇಕು. ಮೇಲ್ಗಡೆ ಲೇಯರು ಸ್ವಲ್ಪ ಬ್ಲ್ಯಾಕ್ ಕಲರ್ ಬಂದರೂ ಕೂಡ ನಮಗೆ ಗೋಬಿ ಅನ್ನೋದು ಕಹಿ ಬರುತ್ತೆ.
ನೋಡಿಕೊಂಡು ನಾವು ಮಾಡ್ಕೋಬೇಕು. ಫ್ರೈ ಮಾಡೋದ್ರಲ್ಲಿ ತುಂಬ ಪ್ರೊಸೀಜರ್. ಇದನ್ನು ಪರ್ಫೆಕ್ಟಾಗಿ ನಾವು ಮಾಡ್ಕೊಂಡ್ರೆ ಅಂದರೆ ಗೋಬಿ ಪರ್ಫೆಕ್ಟಾಗಿ ಆದಂಗೆ. ಈ ಥರ ಫ್ರೈ ಮಾಡಿ ಇಟ್ಕೊಂಡ್ರೂ ಕೂಡ ನೀವು ಯಾವಾಗಾದರೂ ಬೇಕಂದರೆ ಫ್ರೈ ಮಾಡ್ಕೋಬೋದು. ಅಂದರೆ ಈ ಥರ ಫ್ರೈ ಮಾಡಿ ತೆಗೆದು ಫ್ರಿಡ್ಜಲ್ಲಿ ಇಟ್ಕೊಂಡ್ರೆ ಮತ್ತೆ ಸಾಸ್ ಎಲ್ಲ ಹಾಕ್ಕೊಂಡು ನಾವು ರೋಸ್ಟ್ ಮಾಡ್ಕೋಬೋದು. ನೋಡಿ ಬಟರ್ ಹಾಕ್ಕೊಂಡಿದ್ದೀನಿ. ಬಟರ್ ಇಲ್ಲ ಅಂದರೆ ಆಯಿಲ್ ಕೂಡ ಹಾಕ್ಕೋಬೋದು. ಬಟರ್ ಹಾಕ್ಕೊಂಡ್ರೆ ಒಂಚೂರು ಟೇಸ್ಟ್ ಜಾಸ್ತಿ ಬರುತ್ತೆ. ಮತ್ತೆ ಕ್ಯಾಪ್ಸಿಕಮ್ ಆನಿಯನ್ ಹಾಕ್ಕೊಂಡಿದ್ದೀನಿ. ಸ್ಲೈಸ್ ಆಗಿ ಕಟ್ ಮಾಡ್ಕೋಬೇಕಿದು, ನಾನು ಮೊದಲೇ ಹೇಳಿದ್ದೀನಿ. ಇದು ಆಫ್ ಬಾಯ್ಲ್ ಆಗಬೇಕು. ಆಫ್ ಬಾಯ್ಲ್ ಆಗೋ ತನಕ ಇದು ಹೈ ಫ್ಲೇಮಲ್ಲಿ, ಈಗ ಜಸ್ಟ್ ಫಸ್ಟು ಲೋ ಫ್ಲೇಮಲ್ಲಿ ಇಟ್ಕೊಳ್ಳಿ, ಆಮೇಲೆ ಹೈ ಫ್ಲೇಮಲ್ಲಿ ಇಟ್ಕೊಂಡು ಇದನ್ನು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ನೋಡಿ ನೀಟಾಗಿ ಕಲಿಸ್ಕೊಂಡು ಹೈ ಫ್ಲೇಮಲ್ಲಿ. ನಾನು ಮಾಡ್ತಾ ಇರೋದು ಏನಿಲ್ಲ ಅಂದ್ರೂ ನೋಡಿ ನಾಲ್ಕು ಪ್ಲೇಟ್ ಆಗುತ್ತೆ, ಆ ನಾಲ್ಕು ಜನ ಆರಾಮಾಗಿ ತಿನ್ಬೋದು. ಇನ್ನೂ ಸ್ವಲ್ಪ ಅರ್ಧ ಕೆ ಜಿ ಕ್ಯಾಬೇಜಲ್ಲಿ ಇನ್ನೂ ಸ್ವಲ್ಪ ಉಳಿದಿದೆ, ಅದು ಮತ್ತೆ ಕ್ಯಾಬೇಜ್ 65 ಮಾಡ್ಕೊತೀವಿ. ಅದಕ್ಕೋಸ್ಕರ ನಾನು ಹಾಫ್ ಕೆ ಜಿ ತೊಗೊಂಡಿದ್ದು, ನೀವು ಬೇಕಾದ್ರೆ ಕಾಲು ಕೆ ಜಿ ತೊಗೊಂಡು ನೀವು ಮಾಡ್ಕೋಬೋದು. ನೋಡಿ ಇದು ಹಾಫ್ ಕುಕ್ ಆಗಬೇಕು. ಅಲ್ಲಿವರೆಗೂ ನೀಟಾಗಿ ಹೈ ಫ್ಲೇಮಲ್ಲಿ ಇಟ್ಕೊಂಡು ಚೆನ್ನಾಗಿ ಇದನ್ನು ಫ್ರೈ ಮಾಡ್ಕೋಬೇಕು. ಗಾರ್ಲಿಕ್ ಕೂಡ ಹಾಕ್ಕೊಂಡಿದ್ದೀವಿ ನಾವು. ಚಿಲ್ಲಿ ಸಾಸ್ ಇಲ್ಲ ಅಂದರೆ ಚಿಲ್ಲಿ ಸಾಸ್ ಇಲ್ಲ ಅಂದರೆ ಗ್ರೀನ್ ಚಿಲ್ಲಿನ ನೀವು ಕಟ್ ಮಾಡಿ ಸಣ್ಣದಾಗಿ ಹಾಕ್ಕೋಬೇಕು ಖಾರಕ್ಕೋಸ್ಕರ. ಇನ್ನು ಇದಕ್ಕೆ ಸಾಲ್ಟ್ ಅವಶ್ಯಕತೆ ಇಲ್ಲ, ಯಾಕಂದರೆ ನಾವು ಆ್ಯಡ್ ಮಾಡೋ ಚಿಲ್ಲಿ ಸಾಸು ಮತ್ತು ಕೆಚ್ಚಪ್ಪಲ್ಲೇ ಕೂಡ ಸೋಯಾ ಸಾಸಲ್ಲಿ ಕೂಡ ಇರುತ್ತೆ, ಅದು ಅಷ್ಟು ನಮಗೆ ಸಾಲ್ಟ್ ಹಾಕ್ಕೊಳ್ಳೋ ಅವಶ್ಯಕತೆ ಇರಲ್ಲ. ನಾವು ಕ್ಯಾಬೇಜಲ್ಲಿ ಹಾಕ್ಕೊಂಡು ಕಲಿಸ್ಕೊಂಡಿರ್ತೀವಿ. ಮತ್ತು ಕ್ಯಾಬೇಜು ಕಲಿಸ್ಕೊಳ್ಳೋವಾಗ ಜಿಂಜರ್ ಗಾರ್ಲಿಕ್ ಪೇಸ್ಟ್ ಹಾಕ್ಕೊಂಡು ಕಲಿಸ್ಕೊಳ್ಳಿ, ಅದು ಕ್ಲಿಪ್ಪಿಂಗು ಮಿಸ್ ಆಗಿದೆ ಜಿಂಜರ್ ಗಾರ್ಲಿಕ್ ಆ್ಯಡ್ ಮಾಡಿರೋದು. ನೋಡಿ ಇದು ಆಲ್ಮೋಸ್ಟ್ ಆಗ್ತಾ ಬರ್ತಾ ಇದೆ. ಇನ್ನೊಂದು ಸ್ವಲ್ಪ ಕುಕ್ ಆಗಬೇಕಿದು. ಇದು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಎಷ್ಟೊಂದು ಆಗ್ತಿದೆ ಇವಾಗ ಚಿಕ್ಕದಾಗಿ ಆಗ್ಬಿಟ್ಟಿದೆ, ಯಾಕಂದರೆ ಅದು ಫ್ರೈ ಚೆನ್ನಾಗಿ ಆಗ್ತಾ ಇದೆಯಲ್ಲ, ಹಂಗಾಗಿ ನೋಡೋಕ್ಕೂ ಕೂಡ ತುಂಬ ಚೆನ್ನಾಗಿ ಕಾಣಿಸುತ್ತೆ ಸ್ಕ್ವೇರ್ ಶೇಪಲ್ಲಿ ನಾವು ಕಟ್ ಮಾಡಿಕೊಂಡು ಫ್ರೈ ಮಾಡಿಕೊಂಡ್ರೆ. ನನ್ನ ಚಾನಲ್ ಯಾರಾದರೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಂಗೆ ಬೆಲ್ ಬಟನ್ ನೋಡಿರಿ. ನಾನು ಯಾವುದೇ ವಿಡಿಯೋ ಅಪ್ಡೇಟ್ ಮಾಡಿದ್ರು ನಿಮಗೆ ಅದು ನೋಟಿಫಿಕೇಷನ್ ಬರುತ್ತೆ. ನೋಡಿ ಇವಾಗ ಗೋಬಿ ಹಾಕೋತಾ ಇದ್ದೀನಿ ನಾನು. ಎಲ್ಲ ಗೋಬಿನೂ ಫ್ರೈ ಮಾಡಿರೋದು ಗೋಬಿ ಹಾಕ್ಕೊತೀನಿ. ಇದನ್ನೊಂಚೂರು ಹೈ ಫ್ಲೇಮಲ್ಲಿ ಇಟ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಬೇಕು. ಆನಿಯನ್ ಎಲ್ಲ ಚೆನ್ನಾಗಿ ಫ್ರೈ ಆಗಿದೆ. ಈಗ ಗೋಬಿ ಒಂದು ಸ್ವಲ್ಪ ಅದ್ರ ಜೊತೆಗೆ ಫ್ರೈ ಮಾಡ್ಕೋಬೇಕು. ಹೈ ಫ್ಲೇಮಲ್ಲೇ ಇಟ್ಕೊಳ್ಳಿ, ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಮಿಕ್ಸ್ ಮಾಡ್ತಾನೇ ಇರಬೇಕು, ಯಾಕಂದರೆ ಗೋಬಿ ಸ್ವಲ್ಪ ಸಾಫ್ಟ್ ಆಗುತ್ತೆ. ಅಲ್ಲಿವರೆಗೂ ನಾವು ಒಂಚೂರು ಮಿಕ್ಸ್ ಮಾಡ್ಕೊತಾನೇ ಇರಬೇಕು. ನೋಡಿ ನಾನು ಸೋಯಾ ಸಾಸ್ ಆ್ಯಡ್ ಮಾಡ್ತಾ ಇದ್ದೀನಿ. ಇದು ಏನಿಲ್ಲ ಅಂದರೂ ಒಂದು 4 ಟೇಬಲ್ ಸ್ಪೂನ್ ಆದರೂ ಬೇಕು. ಚೆನ್ನಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಈಗ ನಾವು ಚಿಲ್ಲಿ ಸಾಸು ಆ್ಯಡ್ ಮಾಡ್ಕೊಳ್ಳೋಣ. ಇದು ಅಷ್ಟೇ, ಒಂದು 3 ಟೇಬಲ್ ಸ್ಪೂನ್ ಆದರೂ ಬೇಕಾಗುತ್ತೆ.
ಜಾಸ್ತಿ ಖಾರ ಆಗ್ಬಿಡುತ್ತೆ, ಇದು ನೋಡ್ಕೊಂಡು ಹಾಕೋಬೇಕು ನೀವು. ನೋಡಿ ಇದು ಮಿಕ್ಸ್ ಮಾಡ್ಕೋಬೇಕು ನೀಟಾಗಿ. ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ, ಎಲ್ಲ 4 ಟೇಬಲ್ ಸ್ಪೂನ್ ಹಾಕ್ಕೊಳ್ಳಿ. ಚಿಲ್ಲಿ ಸಾಸ್ ಮಾತ್ರ ಒಂದು 3 ಟೇಬಲ್ ಸ್ಪೂನ್, 2.5 ಹಾಕ್ಕೊಳ್ಳಿ, ಯಾಕಂದರೆ ಸ್ಪೈಸಿನೆಸ್ ಜಾಸ್ತಿ ಬಂದೋ ಚಾನ್ಸಸ್ ಇರುತ್ತೆ. ಆಯಿತು, ಈಗ ಕೆಚಪ್ ಆ್ಯಡ್ ಮಾಡ್ಕೊತೀನಿ. ಕೆಚಪ್ ಮಾತ್ರ ಸ್ವಲ್ಪ ಜಾಸ್ತಿ ಆ್ಯಡ್ ಮಾಡಬೇಕು. ಇದು ಕೆಚಪ್ ಮಾತ್ರ ಸ್ವಲ್ಪ ಜಾಸ್ತಿ, ಒಂದು 5 ಟೇಬಲ್ ಸ್ಪೂನ್ ಆ್ಯಡ್ ಮಾಡಿ, ಯಾಕಂದರೆ ನಮಗೆ ಸಾಫ್ಟ್ನೆಸ್ ಕೊಡೋದೇ ಇದು. ನೀಟಾಗಿ ಮಿಕ್ಸ್ ಆಗಬೇಕಿದು. ಈಗ ಹೈ ಫ್ಲೇಮಲ್ಲಿ ಇಟ್ಕೊಳ್ಳಿ. ನೋಡಿ ಮಿಕ್ಸ್ ಮಾಡಬೇಕು ಚೆನ್ನಾಗಿ. ನಿಮಗೆ ಕಲರ್ ಏನಾದರೂ ರೆಡ್ ಕಲರ್ ಬೇಕು ಇನ್ನೂ ಚೆನ್ನಾಗಿ ಅಂದರೆ ನೀವು ಕಲರ್ ಯೂಸ್ ಮಾಡ್ಕೋಬೋದು, ಬಟ್ ಬೇಡ ಕಲರ್ ಯೂಸ್ ಮಾಡೋದು, ಅಷ್ಟು ಹೆಲ್ತ್ಗೆ ಒಳ್ಳೇದಲ್ಲ. ನಾನು ಕಲರ್ ಏನು ಯೂಸ್ ಮಾಡಿಲ್ಲ, ನಾನು ಜಸ್ಟ್ ಇರೋದ್ರಲ್ಲೇ ಸಾಸಲ್ಲೇ ಅದು ಕಲರ್ ಸಾಕು, ಯಾಕಂದರೆ ಊಟ ಮಾಡೋದಕ್ಕೋಸ್ಕರ ನಾವು ಅಡುಗೆ ಮಾಡೋದು, ಹೆಲ್ತ್ ಹಾಳಾಗುತ್ತೆ ಅದೆಲ್ಲ ಆ್ಯಡ್ ಮಾಡೋಕ್ಕೋದ್ರೆ. ಆಯಿತು, ಇದೊಂದು 2 ನಿಮಿಷ ಚೆನ್ನಾಗಿ ಹೈ ಫ್ಲೇಮಲ್ಲಿ ನೀಟಾಗಿ ಕಲಸ್ಕೊಬೇಕು. ಕಲಸ್ಕೊಂಡ್ರೆ ಆಯಿತು ಗೋಬಿ. ನೋಡಿ ಇದಾಯಿತು, ನಾನು ಫ್ಲೇಮ್ ಆಫ್ ಮಾಡ್ಕೊಂಡಿದ್ದೀನಿ, ಯಾಕಂದರೆ ನಾನು ಒಂದು 5 ಮಿನಿಟ್ಸ್ ಚೆನ್ನಾಗಿ ಹೈ ಫ್ಲೇಮಲ್ಲಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಿದ್ದೀನಿ. ನೋಡಿ ಪರ್ಫೆಕ್ಟಾಗಿ ರೆಡಿ ಆಗಿದೆ. ನಿಮಗೇನಾದರೂ ಸಪೋಸ್ ಚಿಲ್ಲಿ ಕಡಿಮೆ ಅನಿಸಿದ್ರೆ ಗ್ರೀನ್ ಚಿಲ್ಲಿನ ಸಣ್ಣ ಸಣ್ಣದಾಗಿ ಕಟ್ ಮಾಡಿ ನಾವು ಬಟರ್ ಹಾಕಿದಾಗ ಇದನ್ನು ಆ್ಯಡ್ ಅದನ್ನು ಹಾಕಿಬಿಡಿ. ಆನಿಯನ್ನು ಮತ್ತು ಗಾರ್ಲಿಕ್ ಹಾಕ್ತೀವಲ್ಲ, ಆವಾಗ ಚಿಲ್ಲಿ ಕೂಡ ಆ್ಯಡ್ ಮಾಡ್ಕೋಬಿಡಿ, ಸ್ಪೈಸಿನೆಸ್ ಬೇಕು ಅಂದರೆ. ಇಲ್ಲ ಮಕ್ಕಳೆಲ್ಲ ಇದ್ದಾರೆ ತಿನ್ನೋಕ್ಕಾಗಲ್ಲ ಅಂತಂದರೆ ಇದು ಪರ್ಫೆಕ್ಟು ವೇ. ಸಾಲ್ಟ್ ಮಾತ್ರ ಆ್ಯಡ್ ಮಾಡೋಕ್ಕೆ ಹೋಗಬೇಡಿ, ಯಾಕಂದರೆ ಸೋಯಾ ಸಾಸ್ ಚಿಲ್ಲಿ ಸಾಸಲ್ಲೇ ಸಾಲ್ಟ್ ಹಾಕಿರ್ತಾರೆ, ಹಂಗಾಗಿ ಸಾಲ್ಟ್ ಅವಶ್ಯಕತೆ ಇಲ್ಲ. ಮಿಕ್ಸ್ ಮಾಡ್ಕೊಳ್ಳೋವಾಗೆ ಅದು ಕ್ಯಾಬೇಜು ಮಿಕ್ಸ್ ಮಾಡ್ಕೊತೀವಲ್ಲ ಹಿಟ್ಟೆಲ್ಲ ಹಾಕ್ಕೊಂಡು, ಆಗಲೇ ಉಪ್ಪು ಖಾರ ಎಲ್ಲ ನಾವು ಕರೆಕ್ಟಾಗಿ ಟೇಸ್ಟ್ ನೋಡಿಕೊಂಡ್ರೆ ಮುಗೀತು. ಈಗ ಇದು ನೋಡಿ ಎಷ್ಟು ಸಾಫ್ಟಾಗಿ ಕ್ರಿಸ್ಪಿಯಾಗಿ ಬಂದಿದೆ ಅಂತ ನಾನು ತೋರಿಸ್ತೀನಿ. ನೋಡಿ ಸಾಫ್ಟಾಗೂ ಇದೆ ಕ್ರಿಸ್ಪಿಯಾಗೂ ಇದೆ, ಪರ್ಫೆಕ್ಟಾಗಿ ರೆಡಿ ಆಗಿದೆ. ನೋಡಿ ಇದನ್ನು ಇನ್ನು ರೆಡಿ, ಇದನ್ನು ಸರ್ವ್ ಮಾಡ್ಕೊತೀನಿ.